ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೊಬೈಲ್ ಟ್ರ್ಯಾಕಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜನರಲ್ಲಿ ಈ ಒಂದು ವಿಷಯದ ಬಗ್ಗೆ ನಾಲೆಜ್ಗಿಂತ ಜಾಸ್ತಿ ಮಿಸ್ಕನ್ಸೆಪ್ಷನೇ ಇದೆ. ಈ ಒಂದು ಐ ಪಿ ಅಡ್ರೆಸ್ಸಿಂದ ಮೊಬೈಲ್ನ ಯಾವಾಗ ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು, ಹ್ಯಾಕ್ ಮಾಡ್ಬೋದು, ಅದೇ ರೀತಿ ಇ ಎಮ್ ಐ ನಂಬರ್ ಬಗ್ಗೆ ಇದರೆಲ್ಲದರ ಬಗ್ಗೆ ಎಲ್ಲೂ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಮೊಬೈಲ್ ಟ್ರ್ಯಾಕಿಂಗ್ನ ಕಂಪ್ಲೀಟ್ ಆದ ಬೇಸಿಕ್ ನಾಲೆಜ್ನ ನಿಮಗೆ ಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಆದ್ದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಐ ಪಿ ಅಡ್ರೆಸ್ ಟ್ರ್ಯಾಕಿಂಗ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇ ಎಮ್ ಐ ಟ್ರ್ಯಾಕಿಂಗ್ನ ಬಗ್ಗೆ ನೋಡೋಣ. ಈ ಒಂದು ಐ ಪಿ ಟ್ರ್ಯಾಕಿಂಗ್ನ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕಂದ್ರೆ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಒಂದು ಐ ಪಿ ಟ್ರ್ಯಾಕಿಂಗ್ನ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಒಂದು ಐ ಪಿ ಅಡ್ರೆಸ್ ಅಂದರೆ ಏನು ಅಂತ ಗೊತ್ತಿರಬೇಕಾಗತ್ತೆ. ನೀವು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಅಡ್ರೆಸ್ ಬೇಕಾಗುತ್ತೆ ನಿಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ. ನಿಮ್ಮ ಮನೆಗೆ ಹೇಗೆ ಅಡ್ರೆಸ್ ಇದೆ ನಿಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದೇ ರೀತಿ ನಿಮ್ಮನ್ನು ಇಂಟರ್ನೆಟ್ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಐ ಪಿ ಅಡ್ರೆಸ್ನ ಯೂಸ್ ಮಾಡ್ತಾರೆ. ಹಾಗಾದರೆ ಈ ಒಂದು ಐ ಪಿ ಅಡ್ರೆಸ್ನ ನಿಮಗೆ ಯಾರು ಅಸೈನ್ ಮಾಡ್ತಾರೆ ಅಂತ ಕೇಳ್ಬೋದು. ಈ ಒಂದು ಐ ಪಿ ಅಡ್ರೆಸ್ನ ನಿಮಗೆ ಅಸೈನ್ ಮಾಡುವಂಥವ್ರು ಐ ಎಸ್ ಪಿ ಸ್ನೇಹಿತರೆ. ಐ ಎಸ್ ಪಿ ಅಂದರೆ ತುಂಬ ಸಿಂಪಲ್, ನೀವೇನು ಯೂಸ್ ಮಾಡ್ತಾ ಇದ್ದೀರಾ, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಇವರೆಲ್ಲರನ್ನ ನಾವು ಐ ಎಸ್ ಪಿ ಅಂತ ಕರಿತೀವಿ. ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇವರು ನಿಮಗೆ ಈ ಒಂದು ಐ ಪಿ ಅಡ್ರೆಸ್ನ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಒಂದು ಐ ಪಿ ಅಡ್ರೆಸ್ನ ನೀವು ತಿಳ್ಕೊಬೇಕಂದ್ರೆ ತುಂಬ ಸಿಂಪಲ್. ಗೂಗಲ್ನಲ್ಲಿ ಹೋಗಿ ವಾಟ್ ಇಸ್ ಮೈ ಐ ಪಿ ಅಂತ ಟೈಪ್ ಮಾಡಿದರೆ ನಿಮ್ಮ ಐ ಪಿ ಅನ್ನುವಂಥದ್ದು ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಈ ಒಂದು ಐ ಪಿ ಅಡ್ರೆಸ್ನ ಐ ಎಸ್ ಪಿ ಅವರಿಗೆ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಕೇಳೋದಾದ್ರೆ, ನೀವು ಈ ಒಂದು ಐ ಪಿ ಅಡ್ರೆಸ್ನ ಐ ಎಸ್ ಪಿ ಅವರು ಕೂಡ ಜನರೇಟ್ ಮಾಡಲ್ಲ ಸ್ನೇಹಿತರೆ, ಅವರಿಗೂ ಕೂಡ ಬೇರೆ ಕಡೆಯಿಂದ ಅದು ಇಂಪೋರ್ಟ್ ಆಗುತ್ತೆ. ಅಂದರೆ ಒಂದು ಮೇನ್ ಸಂಸ್ಥೆ ಇದೆ, ಒಂದು ಐ ಪಿ ಅಡ್ರೆಸ್ನ ಜನರೇಟ್ ಮಾಡಲಿಕ್ಕೆ, ಅದೇ ರೀತಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಅದರ ಹೆಸರು ಐ ಎ ಎನ್ ಎ ಅಂತ, ಅಂದರೆ ಇಂಟರ್ನೆಟ್ ಅಸೈನ್ಡ್ ನಂಬರ್ ಅಥಾರಿಟಿ ಅಂತ. ಇವರು ಈ ಒಂದು ಐ ಪಿ ಅಡ್ರೆಸ್ನ ಜನರೇಟ್ ಮಾಡೋದಾಗಲಿ, ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಆಗಲಿ ಮಾಡ್ತಾರೆ. ಈ ಒಂದು ಸಂಸ್ಥೆ ಏನಿದೆ, ಇದು ತುಂಬ ಐ ಪಿಗಳನ್ನು ಜನರೇಟ್ ಮಾಡಿ ಈ ಒಂದು ಐ ಪಿ ಅಡ್ರೆಸ್ಗಳನ್ನು ನಿಮ್ಮ ಒಂದು ಐ ಎಸ್ ಪಿಗಾಗಿರ್ಬೋದು, ಡಿಫ್ರೆಂಟ್ ವೆಂಡರ್ಸ್ಗಾಗಿರ್ಬೋದು, ಅವರಿಗೆ ಸೇಲ್ ಮಾಡ್ತಾರೆ, ಅಂದರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಂತರ ನಮ್ಮ ಐ ಎಸ್ ಪಿ ಏನಿದ್ದಾರೆ, ಅವರು ನಮಗೆ ಈ ಒಂದು ಐ ಪಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಐ ಪಿ ಅನ್ನುವಂಥದ್ದು ಎರಡು ರೀತಿಯಲ್ಲಿರುತ್ತೆ, ಒಂದು ಸ್ಟ್ಯಾಟಿಕ್ ಐ ಪಿ, ಅದೇ ರೀತಿ ಇನ್ನೊಂದು ಡೈನಾಮಿಕ್ ಐ ಪಿ ಅಂತ. ನಿಮಗೆ ಜಾಸ್ತಿ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ತುಂಬ ಸಿಂಪಲಾಗಿ ಹೇಳ್ತೀನಿ. ಏನಂದರೆ ನಾವೆಲ್ಲ ಯೂಸ್ ಮಾಡುವಂಥದ್ದು ಡೈನಾಮಿಕ್ ಐ ಪಿ, ಅಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ನಿಮಗೆ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ದೀರಾ ಅಂದರೆ, ಅದೇ ರೀತಿ ಏರೋಪ್ಲೇನ್ ಮೋಡನ್ನು ಆನ್ ಮಾಡಿ ಆಫ್ ಮಾಡಿದ್ರೆ ಅಂದರೆ ನಿಮ್ಮ ಐ ಪಿ ಅನ್ನುವಂಥದ್ದು ಚೇಂಜ್ ಆಗುತ್ತೆ. ಅದೇ ರೀತಿ ನಿಮಗೆ ಇವತ್ತು ಅಸೈನ್ ಆಗಿರುವಂಥ ಒಂದು ಐ ಪಿ ಅಡ್ರೆಸ್ ಅನ್ನುವಂಥದ್ದು ನಾಳೆ ನಿಮಗೆ ಅಸೈನ್ ಆಗಬೇಕಂತ ಯಾವುದೇ ರೂಲ್ ಇಲ್ಲ. ಅಂದರೆ ಇವತ್ತು ನಿಮ್ಗೆ ಸಿಗಿರುವಂಥ ಐ ಪಿ ನಾಳೆ ಬೇರೊಬ್ಬರಿಗೆ ಸಿಕ್ಕಿರ್ಬೋದು. ಆದ್ದರಿಂದ ಈ ಒಂದು ಐ ಪಿ ಅಡ್ರೆಸ್ ಡೈನಾಮಿಕ್ ಐ ಪಿ ಏನಿದೆ ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಡಿಫ್ರೆಂಟ್ ಪರ್ಸನ್ಗಳಿಗೆ. ಅಂದರೆ ಇವತ್ತು ಒಬ್ಬರಿಗೆ ಅಸೈನ್ ಆಗಿದರೆ ನಾಳೆ ಇನ್ನೊಬ್ಬರಿಗೆ ಅಸೈನ್ ಆಗಿರುತ್ತೆ, ಆ ರೀತಿ. ಆದರೆ ಸ್ಟ್ಯಾಟಿಕ್ ಐ ಪಿ ಆಗಲ್ಲ, ಅದು ಪರ್ಮನೆಂಟ್ ಐ ಪಿ, ನಿಮಗೆ ಪರ್ಮನೆಂಟ್ ಆಗಿ ಅಸೈನ್ ಆಗಿರುತ್ತೆ. ಆದರೆ ನಿಮಗೆ ಸ್ಟ್ಯಾಟಿಕ್ ಐ ಪಿ ಅನ್ನೋದು ಫ್ರೀ ಆಗಿ ಸಿಗಲ್ಲ, ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು. ಆದ್ದರಿಂದ ನಮಗೆ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಎಲ್ಲರಿಗೂ ಸಿಗುವಂಥದ್ದು ಡೈನಾಮಿಕ್ ಐ ಪಿ ಆಗಿರುತ್ತೆ. ಇದಿಷ್ಟು ಈ ಒಂದು ಐ ಪಿ ಅಡ್ರೆಸ್ನ ಡೀಟೇಲ್ಸ್ ಸ್ನೇಹಿತರೆ. ಈಗ ಈ ಒಂದು ಐ ಪಿ ಅಡ್ರೆಸ್ನಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ, ಐ ಪಿ 6 ಆಗಿರ್ಬೋದು, ಐ ಪಿ 4 ಆಗಿರ್ಬೋದು, ಅದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗಂತ ಹೇಳ್ಕೊಡ್ತೀನಿ. ನಂತರ ಈ ಒಂದು ಐ ಪಿ ಟ್ರ್ಯಾಕಿಂಗ್ಗೆ ಬಂದರೆ ಹೇಗೆ ಈ ಒಂದು ಐ ಪಿ ಅಡ್ರೆಸ್ನ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡೋದು ಅಂತ ಕೇಳೋದು ಅಂದರೆ, ನೀವು ಗೂಗಲ್ನಲ್ಲಿ ಐ ಪಿ ಟ್ರ್ಯಾಕಿಂಗ್ ಅಂತ ಹೊಡೆದ್ರೆ ತುಂಬ ವೆಬ್ಸೈಟ್ಗಳು ಬರುತ್ತೆ, ಕೆಲವೊಬ್ಬರು ಐ ಪಿ ಲಾಗಿಂಗ್ ಅಂತ ಇರುತ್ತೆ, ಐ ಪಿ ಟ್ರ್ಯಾಕಿಂಗ್, ತುಂಬ ವೆಬ್ಸೈಟ್ಗಳನ್ನು ಕೊಡ್ತಾರೆ. ಅಲ್ಲಿ ನೀವು ಯಾವುದೇ ಒಂದು ವ್ಯಕ್ತಿ ಐ ಪಿ ಅಡ್ರೆಸ್ನ ಹೊಡೆದ್ರೆ ಕೆಲವೊಂದು ಡೀಟೇಲ್ಸ್ಗಳನ್ನು ಕೊಡ್ತಾರೆ. ಕೆಲವೊಂದು ಡೀಟೇಲ್ಸ್ ಅಂದರೆ ಅವರ ಆಪರೇಟರ್ ಯಾವುದು, ಅಂದರೆ ಏರ್ಟೆಲ್ ಸಿಮ್ಮ, ಜಿಯೋ ಸಿಮ್ಮ, ಈ ರೀತಿ ಒಂದು ಡೀಟೇಲ್ಸನ್ನು, ಜೊತೆಗೆ ಅವರ ಸಿಟಿ ಯಾವುದು, ಅದೇ ರೀತಿ ಅವರ ಸ್ಟೇಟ್ ಯಾವುದು, ಇದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾರೆ. ಆದರೆ ಇದು ಒಂಥರ ಗಿಮಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಾನೇನು ಹೇಳಿದೆ, ಐ ಎ ಎನ್ ಎ ಅಂತ ಒಂದು ಸಂಸ್ಥೆ, ಅವರೊಂದು ಪಬ್ಲಿಕ್ ಡೇಟಾಬೇಸ್ನ ಮೇಂಟೈನ್ ಮಾಡಿರ್ತಾರೆ. ಅದರಲ್ಲಿ ಪ್ರತಿಯೊಂದು ಐ ಪಿ ಯಾರಿಗೆ ಅಸೈನ್ ಆಗಿದೆ ಅಂತ ಪಬ್ಲಿಕಲಿ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಅಂದರೆ ಈ ಒಂದು ಐ ಪಿ ಈ ಒಂದು ಸ್ಟೇಟ್ನ ಈ ಒಂದು ಆಪರೇಟರ್ಗೆ ಅಸೈನ್ ಆಗಿದೆ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇರುತ್ತೆ. ಅದೇ ಒಂದು ಇನ್ಫಾರ್ಮೇಷನ್ನ ತಗೊಂಡು ಈ ಒಂದು ವೆಬ್ಸೈಟ್ ಅವರು ನಿಮ್ಗೆ ಕೊಡ್ತಾರೆ ಅಷ್ಟೇ. ಅದರಿಂದ ಈ ಒಂದು ಐ ಪಿ ಟ್ರ್ಯಾಕಿಂಗಿಂದ ವೆಬ್ಸೈಟಿಂದ ಯಾವುದೇ ಒಂದು ವ್ಯಕ್ತಿಯನ್ನು ರಿಯಲ್ ಟೈಮ್ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇನ್ನೊಂದು ಸತ್ಯ ಏನಂದರೆ, ಈ ಒಂದು ಐ ಪಿ ಟ್ರ್ಯಾಕಿಂಗ್ನಲ್ಲಿ ನಮ್ಮ ಲೊಕೇಶನ್, ಒಂದು ನಮ್ಮ ರಿಯಲ್ ಟೈಮ್ ಲೊಕೇಶನ್ ಅಂತೂ ಸಿಗಲ್ಲ ಸ್ನೇಹಿತರೆ. ನಮ್ಮ ಆಪರೇಟರ್ ಏನಿದ್ದಾರೆ, ನೀವು ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅವರ ಒಂದು ಬೇಸ್ ಸೆಂಟರ್ನ ಲೊಕೇಶನ್ ಸಿಗುತ್ತೆ. ನೀವು ನಾರ್ಮಲಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಮಾರ್ಟ್ಫೋನನ್ನು ಅಥವಾ ಯಾವುದೇ ಒಂದು ನಂಬರ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಐ ಪಿ ಮೂಲಕ, ಅಂದರೆ ನಿಮಗೆ ನಾರ್ಮಲಾಗಿ ಬೆಂಗಳೂರು ಅಂತ ಒಂದು ಲೊಕೇಶನ್ ಸಿಗುತ್ತೆ. ಯಾಕಂದರೆ ಹೆಚ್ಚಿನ ಆಪರೇಟರ್ ಒಂದು ಸೆಂಟರ್ ಅನ್ನುವಂಥದ್ದು, ಅಂದರೆ ಜಿಯೋ, ಏರ್ಟೆಲ್ ಇವರ ಸಂಸ್ಥೆ ಅನ್ನುವಂಥದ್ದು, ಅವರ ಸೆಂಟರ್ ಅನ್ನುವಂಥದ್ದು ಬೆಂಗಳೂರಲ್ಲಿರುತ್ತೆ, ಇಲ್ಲ ದೊಡ್ಡ ದೊಡ್ಡ ಸಿಟಿಗಳಿರುತ್ತೆ. ಆದ್ದರಿಂದ ಅವರ ಒಂದು ಸೆಂಟರ್ನ ಒಂದು ಲೊಕೇಶನ್ನ ತೋರಿಸುತ್ತೆ ಸ್ನೇಹಿತರೆ, ಹೊರತು ನಿಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ನಮ್ಮ ನಾರ್ಮಲ್ ಪೀಪಲ್ಗೆ ಮಾತ್ರ. ಆದರೆ ಪೊಲೀಸರು ನಿಮ್ಮನ್ನು ಟ್ರ್ಯಾಕ್ ಮಾಡ್ಬೋದು. ಅದು ಹೇಗೆ ಅಂತ ಕೇಳೋದಾದ್ರೆ ತುಂಬ ಸಿಂಪಲ್ ಸ್ನೇಹಿತರೆ. ನೀವೇನು ಐ ಪಿ ಅಡ್ರೆಸ್ಸನ್ನು ಈಗ ಅಸೈನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ, ಈ ಒಂದು ಐ ಪಿ ಅಡ್ರೆಸ್ನ ಲಾಗ್ ಅನ್ನುವಂಥದ್ದು ನಿಮ್ಮ ಐ ಎಸ್ ಪಿ, ಅಂದರೆ ಆಪರೇಟರ್ ಏರ್ಟೆಲ್ ಜಿಯೋ ಏನಿದ್ದಾರೆ ಅವ್ರ ಹತ್ರ ಇರುತ್ತೆ. ಅಂದರೆ ಈ ಟೈಮಲ್ಲಿ ಈ ಒಂದು ಐ ಪಿ ಯಾರಿಗೆ ಅಸೈನ್ ಆಗಿದೆ ಅಂತ
ಅಂದರೆ ನೀವೀಗ ಸಿಮ್ಮನ್ನು ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಪ್ರೂಫನ್ನು ಕೊಟ್ಟಿರ್ತೀರಾ, ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಒಂದು ಪ್ರೂಫನ್ನು ಕೊಟ್ಟಿರ್ತೀರಾ. ಆ ಒಂದು ಪ್ರೂಫ್ನ ಮೇಲೆ ಈ ಒಂದು ಐ ಪಿ ಅಡ್ರೆಸ್ ಇಂಥ ಟೈಮಲ್ಲಿ ಇಂಥ ವ್ಯಕ್ತಿಗೆ ಅಸೈನ್ ಆಗಿದೆ ಅಂತ ಅವ್ರ ಹತ್ರ ಒಂದು ಸಪ್ರೇಟ್ ಲಾಗ್ ಇರುತ್ತೆ. ಈಗ ಯಾವುದೇ ಒಂದು ಐ ಪಿಯಿಂದ ಯಾವುದೇ ಒಂದು ಕ್ರೈಮ್ ಆದ ತಕ್ಷಣ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರ್ಬೋದು ಇಲ್ಲ ಪೊಲೀಸ್ ಅನ್ನುವಂಥವ್ರು ಐ ಎಸ್ ಪಿನ ಕೇಳ್ತಾರೆ, ಇಂಥ ಟೈಮಲ್ಲಿ ಈ ಒಂದು ಕ್ರೈಮ್ ನಡಿಬೇಕಾದ್ರೆ ಈ ಒಂದು ಐ ಪಿ ಯಾರಿಗೆ ಅಸೈನ್ ಆಗಿದೆ ಅಂತ. ಆಗ ಈ ಒಂದು ಐ ಎಸ್ ಪಿ ಏನಿರ್ತಾರೆ ಅವರು ಲಾಗನ್ನು ಚೆಕ್ ಮಾಡ್ತಾರೆ ಇಂಥ ಟೈಮಲ್ಲಿ ಯಾರಿಗೆ ಈ ಒಂದು ಐ ಪಿ ಅಸೈನ್ ಆಗಿದೆ ಅಂತ. ನಂತರ ಅಲ್ಲಿ ನಿಮ್ಮ ಡೀಟೇಲ್ಸ್ ಸಿಗುತ್ತೆ, ನಿಮ್ಮ ಯಾವುದೇ ಒಂದು ಅಡ್ರೆಸ್ ಆಗಿರ್ಬೋದು ಸಿಗುತ್ತೆ. ನಂತರ ಆ ಒಂದು ಅಡ್ರೆಸ್ನ ಬೇಸ್ ಮೇಲೆ ನಿಮ್ಮನ್ನು ಅವರು ಟ್ರ್ಯಾಕ್ ಮಾಡ್ತಾರೆ, ಅಂದರೆ ನಿಮ್ಮ ಮನೆಗೆ ಅವರು ಬರ್ತಾರೆ. ಈ ರೀತಿ ಒಂದು ಐ ಪಿ ಅಡ್ರೆಸ್ನ ಟ್ರ್ಯಾಕಿಂಗ್ ಅನ್ನು ನಡೆಯುತ್ತೆ. ಆದರೆ ಇಂಥ ಒಂದು ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದು ಪರ್ಮಿಷನ್ ಬೇಕಾಗುತ್ತೆ, ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂಥವರಿಗೆ ಮಾತ್ರ ಇನ್ಫಾರ್ಮೇಷನ್ನ ಕೊಡ್ತಾರೆ. ಯಾಕಂದರೆ ಐ ಎಸ್ ಪಿ ಈ ಅಂಥ ಒಂದು ಡೀಟೇಲ್ಸ್ಗಳನ್ನು, ಅಂದರೆ ಈ ಒಂದು ಲಾಗನ್ನು ಪ್ರೈವೇಟ್ ಡೇಟಾಬೇಸಲ್ಲಿ ಮೇಂಟೈನ್ ಮಾಡಿರ್ತಾರೆ, ಇದು ಎಲ್ಲೂ ಪಬ್ಲಿಕ್ ಆಗಿರಲ್ಲ. ಆದ್ದರಿಂದ ಈ ರೀತಿ ಒಂದು ಐ ಪಿ ಅಡ್ರೆಸ್ ಟ್ರ್ಯಾಕಿಂಗ್ ನಡೆಯುತ್ತೆ ಸ್ನೇಹಿತರೆ. ಅದೇ ರೀತಿ ನಿಮಗೆ ನಾರ್ಮಲ್ ಪೀಪಲ್ಗೆ ಈ ಒಂದು ಐ ಪಿ ಅಡ್ರೆಸ್ನ ತಗೊಂಡು ಏನೂ ಮಾಡೋಕ್ಕಾಗಲ್ಲ. ಆದರೆ ಹ್ಯಾಕ್ ಅನ್ನುವಂಥದ್ದು ಆಗುತ್ತೆ ಯಾವಾಗ ಅಂದರೆ ನಿಮ್ಮ ಡಿವೈಸ್ ಕಂಪ್ಲೀಟಾಗಿ ಕಂಟ್ರೋಲಲ್ಲಿದ್ದಾಗ, ಅಂದರೆ ನಿಮ್ಮ ಡಿವೈಸ್ಗೆ ಯಾವುದೇ ಒಂದು ಪೇಲೋಡ್ ಹಾಕಿದ್ದಾಗ ಅಥವಾ ನಿಮ್ಮ ಡಿವೈಸ್ನಲ್ಲಿ ಯಾವುದೇ ಒಂದು ಮ್ಯಾಲಿಷಿಯಸ್ ಆ್ಯಪ್ ಅನ್ನುವಂಥದ್ದು ಇನ್ಸ್ಟಾಲ್ ಆಗಿದ್ದಾಗ ಮಾತ್ರ, ಅದನ್ನು ಹೊರತು ನಿಮ್ಮ ಐ ಪಿ ಅಡ್ರೆಸ್ನ ಯೂಸ್ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾರ್ಮಲಾಗಿ ಒಂದು ಐ ಪಿ ಅಡ್ರೆಸ್ನ ಯೂಸ್ ಮಾಡಿಕೊಂಡು ಹ್ಯಾಕ್ ಮಾಡ್ತಾರೆ ಅಂದರೆ ನಾರ್ಮಲ್ ಪೀಪಲಿಂದ ಯಾವತ್ತೂ ಸಾಧ್ಯ ಇಲ್ಲ ಸ್ನೇಹಿತರೆ. ಇದಿಷ್ಟು ಒಂದು ಐ ಪಿ ಟ್ರ್ಯಾಕಿಂಗ್ನ ಬಗ್ಗೆ ಸ್ನೇಹಿತರೆ, ನಿಮಗೆ ಒಂದು ಐ ಪಿ ಟ್ರ್ಯಾಕಿಂಗ್ನ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದರ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.